ವನಮಹೋತ್ಸವದ ಅಂಗವಾಗಿ ಈ ಗಿಡಗಳನ್ನ ನೆಟ್ಟಿದ್ದೀವಿ. ಇದನ್ನ ದಿನಾ ನೀರು ಹಾಕಿ ಪೋಷಣೆ ಮಾಡುವಂತಹ ಜವಾಬ್ದಾರಿ ನಿಮ್ಮದು. ಹೇಗೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ನೋಡ್ಕೋತಾರೋ ಹಾಗೆ ನೀವು ಈ ಗಿಡಗಳನ್ನ ನೋಡ್ಕೋತೀರಾ. ಮನುಷ್ಯನಿಗೆ ಅನ್ನ ನೀರಿಗಿಂತ ಬಹಳ ಮುಖ್ಯವಾದ ಗಾಳಿ. ಆ ಗಾಳಿ ಶುದ್ಧವಾಗಿರ್ಬೇಕಾದ್ರೆ ಮರಗಳು ಬೇಕು. ನಮ್ಮ ವಾತಾವರಣದಲ್ಲಿರುವಂತಹ ಗಾಳಿಯನ್ನ ಶುದ್ಧ ಮಾಡುವಂತಹದ್ದು ಯಾವುದು? ಮರಗಳು, ಗಿಡಗಳು. ಆ ಗಿಡಗಳು ಕೆಟ್ಟ ಗಾಳಿಯನ್ನ ಒಳ್ಳೆ ಗಾಳಿಯನ್ನಾಗಿ ಪರಿವರ್ತನೆ ಮಾಡುತ್ತೆ. ಅದಕ್ಕೋಸ್ಕರ ಮರಗಳನ್ನ ಬೆಳೆಸ್ತೀವಿ. ಗಾಳಿ ಬೇಕೇ ಬೇಕಲ್ವಾ? ಅದೇ ಇದ್ರೂ ಇರ್ಬೋದು, ಆದ್ರೆ ಪ್ರತಿ ನಿಮಿಷನೂ ಗಾಳಿ ಬೇಕು. ಅದರ ಶುದ್ಧಿಗೋಸ್ಕರ ನಾವು ಗಿಡ ಮರಗಳನ್ನ ಬೆಳೆಸ್ತೀವಿ. ಗೊತ್ತಾಯ್ತಾ? ಇವತ್ತು ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಿ. ನಮ್ಮನ್ನು ಕಂಡು ಒಂದು ಪುಣ್ಯ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ. ನಿಮಗೆ ಎಲ್ರಿಗೂ ಅಭಿನಂದನೆಗಳು. ಹಾಗೂ ಈ ಗಿಡಗಳನ್ನ ಇನ್ನೂ ಚೆನ್ನಾಗಿ ಪೋಷಣೆ ಮಾಡಿ ನಿಮ್ಮ ಶಾಲಾ ಆವರಣದ ಸುತ್ತಲೂ ಇದೇ ರೀತಿ ಗಿಡಗಳನ್ನ